ಸೆಲೆಕ್ಟ್ ಆಗಲ್ಲ ಅನ್ನೋ ಭಾವನೆಯನ್ನು ಹೊಡೆದಾಕಿ ಮತ್ತೆ ಅಧಿಕಾರಕ್ಕೆ ಏರ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಚುನಾವಣೆಯ ಫಲಿತಾಂಶವನ್ನು 2024 ಲೋಕಸಭಾ ಚುನಾವಣೆಗೆ ಸೆಮಿಫೈನಲ್ ಅಂತ ಹೇಳಿಬಿಟ್ಟು ಮಾಧ್ಯಮದಲ್ಲೂ ಕೂಡ ಕರಿತಾ ಇದ್ರು, ತುಂಬಾ ಜನರು ಕೂಡ ಅದೇ ತರ ಭಾವಿಸಿದ್ರು, ವಿಶ್ಲೇಷಕರು ಕೂಡ ಹೇಳ್ತಾ ಇದ್ರು. ಸೆಮಿಫೈನಲ್ ನ ಬಹಳ ದೊಡ್ಡ ಅಂತರದಿಂದ ನಾವು ಗೆದ್ದಾಗಿದೆ. ಇನ್ನು ಮಧ್ಯದಲ್ಲಿ ಬರುವಂತದ್ದು ಕರ್ನಾಟಕ ಚುನಾವಣೆನು ಬರ್ತದೆ. ಈ ಸೆಮಿಫೈನಲ್ ನ ಗೆದ್ದಾದ್ಮೇಲೆ ಮಧ್ಯದಲ್ಲಿ ಬರುವಂತ ಈ ಚುನಾವಣೆನೂ ಕೂಡ ನಾವು ನಿಶ್ಚಿತವಾಗಿ ಗೆದ್ದು ಕರ್ನಾಟಕದಲ್ಲೂ ಕೂಡ ಪೂರ್ಣ ಪ್ರಮಾಣದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರುತ್ತೆ. ಅದಕ್ಕೆ ಈ ಉತ್ತರ ಪ್ರದೇಶ ಮತ್ತು ಇನ್ನುಳಿದ ಮೂರು ರಾಜ್ಯಗಳ ಫಲಿತಾಂಶ ಏನಿದೆಯಲ್ಲ ಅದು ದೊಡ್ಡ ಶಕ್ತಿಯನ್ನು ಕೊಡುತ್ತೆ, ನಮ್ಮ ಕಾರ್ಯಕರ್ತರ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಅಂತ ನನಗೆ ವಿಶ್ವಾಸ ಇದೆ. ಸರ್, ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲ ಕಚ್ಚುತ್ತಾ ಇದೆ, ಪ್ರತಿ ಚುನಾವಣೆಯಲ್ಲೂ ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಕಾಂಗ್ರೆಸ್ ಕೇರಳದಲ್ಲಿ UDF LDF ಆಲ್ಟರ್ನೇಟಿವ್ ಆಗಿ ಒಂದೊಂದು ಪರ್ಯಾಯವಾಗಿ ಬರ್ತಾ ಇದ್ರು, ಅದು ಕೂಡ ಇವತ್ತು ನಿಂತೋಗಿದೆ. ರಾಜಸ್ಥಾನದಲ್ಲಿ ಒಂದು ಸರ್ಕಾರ ಬಾಕಿ ಇದೆ, ಇದ್ದ ಪೂರ್ಣ ಪ್ರಮಾಣ ಸರ್ಕಾರ ಪಂಜಾಬಲ್ಲೂ ಹೋಯಿತು. ಇನ್ನು ಕರ್ನಾಟಕದಲ್ಲಿ ಆಸೆ ಇಟ್ಕೊಂಡಿದ್ರೆ, ಆದರೆ ಪರಿಸ್ಥಿತಿ ಅವರಿಗೆ ವಿರುದ್ಧವಾಗಿದೆ. ಕಾಂಗ್ರೆಸ್ಗೆ ಯಾರನ್ನು ಕೂಡ ಕೇಳೋರು ದಿಕ್ಕಿಲ್ಲ. ಪ್ರಿಯಾಂಕಾ ಗಾಂಧಿಯವ್ರನ್ನ 3 ಸಾರಿ ಲಾಂಚ್ ಮಾಡಿದ್ರು, 3 ಸಾರಿನೂ ಫೇಲ್ಯೂರ್ ಆದರು. ರಾಹುಲ್ ಗಾಂಧಿಯವ್ರನ್ನ ಲಾಂಚ್ ಮಾಡಿ 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 ಕೊನೆಗೆ ಅದೇನಾಗಿದೆ ಅಂತಂದ್ರಲ್ಲ, ಅದು ಲಾಂಚ್ ಪ್ಯಾಡ್ ಏನಿದ್ರಲ್ಲ ಅದೇ ಮುರಿದೋಗುವಂಥ ಸ್ಥಿತಿ ಬಂದೋಗ್ಬಿಟ್ಟಿದೆ. ಇನ್ನು ಹಾಗಾದರೆ ಅವ್ರನ್ನ ಲೀಡ್ ಮಾಡೋರು ಯಾರು? ಕಾಂಗ್ರೆಸ್ ಹೊಸ ನಾಯಕತ್ವದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಅವರು ಇದೇ ಅವರು ಕಾಂಗ್ರೆಸ್ ಆದರೆ ಕಾಂಗ್ರೆಸ್ ಈ ಗಾಂಧಿ ಫ್ಯಾಮಿಲಿನ ಬಿಟ್ಟು ಅವರು ಹೊರಗಡೆ ಬರಲ್ಲ, ಕಾಂಗ್ರೆಸ್ ಉದ್ಧಾರ ಆಗಲ್ಲ. ಅದು ಅದರ ದುಷ್ಪರಿಣಾಮ ಏನಿದೆಯಲ್ಲ ಅದು ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಮೇಲೂ ಆಗುತ್ತೆ. ನಮಗೆ ಭಾರತೀಯ ಜನತಾ ಪಕ್ಷ, ನಾವು ಮೋದಿಜಿಯವರ ಸರ್ಕಾರದ ಏನು ಜನಪರ ಯೋಜನೆಗಳೇನಿದೆ ಅದನ್ನು ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸಿ ಆ ಫಲಾನುಭವಿಯ ಕೃತಜ್ಞತಾ ಭಾವವನ್ನು ಇಟ್ಕೊಂಡು ನಾವು ಚುನಾವಣೆಗೆ ಹೋಗುವಂಥವ್ರು. ಹಾಗಾಗಿ ನಮಗೆ ಯಾವ ಚಿಂತೆಯೂ ಇಲ್ಲ. ಮುಂದಿನ ಚುನಾವಣೆಯನ್ನು ಕೂಡ ನಮ್ಮ ಕರ್ನಾಟಕದಲ್ಲಿ ಮತ್ತೆ ನಾವು ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತೀವಿ.